ಪ್ರತಿಯೊಬ್ಬ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ಆದ ವೀಡಿಯೋ. ಸೊ ನಿಮ್ಗೆ ಪೂರ್ತಿ ವೀಡಿಯೋ ಗೊತ್ತಾಗುತ್ತೆ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗುತ್ತೋ ಅಥವಾ ಏನಾಗುತ್ತೆ. ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಏನು ಆದೇಶ ನೀಡಿತು ನಿಮ್ಮ ಎಕ್ಸಾಮಿನೇಷನ್ ಬಗ್ಗೆ ಅನ್ನೋದು ಐಡಿಯಾ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಇವಾಗ ನಾನು ಮುಂಚೆಯಿಂದ ಹೇಳ್ತಾನೆ ಬಂದಿದ್ದೆ, ಸುಪ್ರೀಂ ಕೋರ್ಟಿಂದ ಡಿಸಿಷನ್ ಕ್ಯಾನ್ಸಲ್ ಮಾಡ್ರಿ ಅಂತ ಬಂದರೂ ಕೂಡ ನಮ್ಮ ಸರ್ಕಾರಕ್ಕೆ ಬಿಟ್ಟಿದ್ದು. ಓಕೆ, ಸೊ ನಮ್ಮ ಏನು ನಮ್ಮ ಒಂದು ಸರ್ಕಾರ ಇದೆ ಅದನ್ನ ಇಲ್ಲಿ ನಾವು ನೋಡ್ತಾ ಇರ್ಬೋದು. ನಿನ್ನೆ ಆಂಧ್ರ ಪ್ರದೇಶ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡಿ ಅಂತ ಒಂದು ನೋಟಿಸ್ ಕೊಟ್ಟರು. ಆದರೆ ಅದು ಆಂಧ್ರ ಪ್ರದೇಶ ಒಂದು ಸರ್ಕಾರಕ್ಕೆ ಬಿಟ್ಟಿದ್ದು, ಅವರ ಅನುಕೂಲಕ್ಕಾಗಿ ಅವರ ಒಂದು ಏನು ಡಿಸಿಷನ್ ತಗೋತಾರೆ ಅದ್ಮೇಲೆ ಡಿಪೆಂಡ್. ಸಜೆಷನ್ ಕೊಟ್ಟಿದೆ ಮಾಡ್ತೀರಾ ಬಿಡ್ತಾರೆ ನಿಮ್ಗೆ ಬಿಟ್ಟಿದ್ದು, ಒಟ್ಟು ಕ್ಯಾನ್ಸಲ್ ಮಾಡಿರೋಂಥ ಒಂದು ಸಜೆಷನ್ ಅದರ ಆರ್ಡರ್ ಅಲ್ಲದು. ಓಕೆ, ಇಟ್ಸ್ ಜಸ್ಟ್ ಸಜೆಷನ್. ಅದೇ ರೀತಿ ನಮ್ಮ ಕರ್ನಾಟಕ ಒಂದಿಲ್ಲೇ ಮಮತಾ ಮೇಡಮ್ ಒಂದು ಸಜೆಷನ್ ಕೊಟ್ಟರೆ ಕ್ಯಾನ್ಸಲ್ ಮಾಡಿ ಅಂತ, ಅದು ಸುರೇಶ್ ಕುಮಾರ್ ಸರ್ಗೆ ಬಿಟ್ಟಿದ್ದು ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೋ ಅಥವಾ ಇಲ್ಲ ಅಂತ. ಸೊ ಈ ಒಂದು ಟೈಮಲ್ಲಿ ಭಾಳ ಕ್ರಿಟಿಕಲ್ ಆಗಿಬಿಟ್ಟಿದೆ ನಮಗೆ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗುತ್ತೋ ಇಲ್ಲ ಅಂತ. ಸೊ ಇಲ್ಲಿ ನಿಮ್ಮ ಕರ್ನಾಟಕ ಅಂತ ಕೂಡ ನಾನು ಸರ್ಚ್ ಮಾಡಿ ತೋರಿಸ್ತೇನೆ. ಸೊ ಕರ್ನಾಟಕ ಅಂತ ನೀವು ಕರ್ನಾಟಕ ಅಂತ ಚೆಕ್ ಮಾಡೋಣ ಏನೇನಾಗಿದೆ ಅಂತ ನಿನ್ನೆ. ಸೊ ಕರ್ನಾಟಕ, ಓಕೆ. ಸೊ ಕರ್ನಾಟಕ ಎಸ್ ಎಲ್ ಸಿ ಆ್ಯಂಡ್ ಕೇರಳ ಎಕ್ಸಾಮ್ಸ್ ವಿಲ್ ಬಿ ಆರ್ ಇಂಟೆಂಡ್ ಟು ಬಿ ಹೆಲ್ಡ್. ಓಕೆ, ಸೊ ಇದ್ರ ಬಗ್ಗೆ ಅದನ್ನು ಕೂಡ ಡಿಸಿಷನ್ ಮಾಡ್ತಾರಂತ ಮಮತಾ ಶರ್ಮ ಕೂಡ ಮಾತು ಕೊಟ್ಟಿದ್ದಾರೆ. ಸೊ ಅದು ಜಲ್ದಿನೇ ಒಂದು ನ್ಯೂಸ್ ಬರುತ್ತೆ. ಸೊ ನೋಡೋಣ ಯಾವ ರೀತಿ ಅಪ್ಡೇಟ್ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ನಮ್ಗೆ ಅನಿಸೋ ಮಟ್ಟ ಎಕ್ಸಾಮಿನೇಷನ್ ಅದು ಅಂದಲ್ವಾ, ಅವರು ಕ್ಯಾನ್ಸಲ್ ಮಾಡಿದ್ದು ನಮ್ಮ ಕರ್ನಾಟಕಕ್ಕೆ ಬಿಟ್ಟಿದ್ದು, ನಮ್ಮ ಕರ್ನಾಟಕ ಸೈಡಿಗೆ ಬಿಟ್ಟಿದ್ದು. ಓಕೆ, ಸೊ ಪ್ರತಿಯೊಬ್ಬರಿಗೆ ಏನಿಸುತ್ತೆ, ಒಂದೇ ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತಂದ್ರು ಕ್ಯಾನ್ಸಲ್ ಅಂದರು ನಮ್ಮ ಕರ್ನಾಟಕದವರು ಪಾಲಿಸ್ತಾರೋ ಇಲ್ಲೋ. ಭಾಳಷ್ಟು ಜನ ಯಾರು ಎಕ್ಸಾಮಿನೇಷನ್ ನಡೆಯುವುದಿಲ್ಲ ಅಂತೀರಿ, ಎಲ್ಲರೂ ಕಮೆಂಟಲ್ಲಿ ಬರೀರಿ, ಯಾರು ನಡೀತೈತೆ ಅಂತ ಬರೀತೀರಿ, ಯಾರು ನಡೆಯಿಲ್ಲ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಭಾಳ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ, ಇವಾಗ ಟೈಮ್ ಟೇಬಲ್ ಕೂಡ ಅನೌನ್ಸ್ ಮಾಡೋ ಚಾನ್ಸ್ ಬಂದುಬಿಟ್ಟಿದೆ. ಈ ಟೈಮ್ನಲ್ಲಿ ಮಮತಾ ಶರಮ್ ಕೂಡ ಅವ್ರು ಹೆಲ್ಪ್ಲೆಸ್ ಆಗಿಬಿಡ್ತಾರೆ. ಯಾಕಂದ್ರೆ ಇವಾಗ ಭಾಳ ಟೈಮ್ ಮೀರೋಗ್ಬಿಡ್ತು, ಅವ್ರ ಮುಂಚೆನೇ ನಮಗೆ ಇದು ಒಂದು ಏನಾದರೂ ಹೆಲ್ಪ್ ಮಾಡಬೇಕಿತ್ತು, ಆದರೆ ಈಗ ಟೈಮ್ ಮುಗಿದ ಮೇಲೆ ಹೆಲ್ಪ್ ಮಾಡಿದ್ರೆ ಏನು ಉಪಯೋಗ. ಸೊ ಮಮತಾ ಶರಮ್ ಮೇಡಮ್ಗೆ ಭಾಳ ಬೇಜಾರಾಗುತ್ತೆ. ಸೊ ಜಲ್ದಿನೂ ಅವ್ರು ಮಾಡಬೇಕಿತ್ತು ಏನಾದರೂ ಒಂದು ಹೆಲ್ಪ್, ಆದ್ರೆ ಮಾಡಲಿಲ್ಲ ಅವರು. ಸೊ ಈಗ ಕೂಡ ಟ್ರೈ ಮಾಡ್ತಿದ್ದಾರೆ, ಈಗ ಸಡನ್ಲಿ ಮಾಡೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಎಲ್ಲ ಪ್ರಚಾರ ಮಾಡಿಬಿಟ್ಟಿದ್ದಾರೆ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ನಡೆಯುತ್ತೆ ಅಂತ. ಸೊ ಇವಾಗ ನಂಗೆ ಅನ್ಸೋ ಮಟ್ಟಕ್ಕೆ ಯಾಕೋ ಈ ರೀತಿ ನಮ್ಮ ಕರ್ನಾಟಕ ಸರ್ಕಾರನ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ವಿದ್ಯಾರ್ಥಿ. ನಿಮಗೆ ನಮ್ಮ ಕರ್ನಾಟಕ ಸರ್ಕಾರ ಬಗ್ಗೆ ಏನು ಅನಿಸುತ್ತೆ ಕಮೆಂಟಲ್ಲಿ ಬರೀರಿ.